ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಎಸ್ ಎಸ್ ಎಲ್ ಸಿ ಅದೇ ರೀತಿ ಯು ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಸ್ವಾಗತ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಎಸ್ ಎಲ್ ಸಿ ಯು ಸಿ ನಿಮ್ದು ಪಬ್ಲಿಕ್ ಪರೀಕ್ಷೆ ಮೈನ್ ಎಕ್ಸಾಮ್ ನ ಬರೀತಾ ಇದೀರ ಪರೀಕ್ಷೆ ಒಂದು ಮೂರು ಪರೀಕ್ಷೆಗಳು ಇರ್ತವೆ ಅದರಲ್ಲಿ ಪರೀಕ್ಷೆ ಒಂದು ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬೋರ್ಡ್ ಅವರು ದ್ವಿತೀಯ ಯು ಸಿ ಅದೇ ರೀತಿ ಎಸ್ ಎಸ್ ಎಲ್ ಸಿ ಎರಡದು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ತಾತ್ಕಾಲಿಕ ವೇಳಾಪಟ್ಟಿ ಆಗಿರುತ್ತೆ ಸದ್ಯಕ್ಕೆ ಇದನ್ನೇ ನೋಡ್ಕೊಂಡು ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ ಫೈನಲ್ ಟೈಮ್ ಟ್ರಾವೆಲ್ ಬರುತ್ತೆ ಆಲ್ಮೋಸ್ಟ್ ಇದೇ ಇರುತ್ತೆ ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಏನಾದ್ರು ಇಷ್ಟುಗಳಾದ್ರೆ ಅಥವಾ ಹಾಲಿಡೇ ಬಂದ್ರೆ ಅಥವಾ ಏನೋ ರೀತಿ ಬೇರೆ ಪರೀಕ್ಷೆಗಳು ಬಂದರೆ ಮಾತ್ರ ಬದಲಾವಣೆ ಕೂಡ ಮಾಡ್ತಾರೆ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆದು ತಾತ್ಕಾಲಿಕ ವೇಳಾಪಟ್ಟಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸಬಹುದು ಮುಂಬರುವ ಮಾರ್ಚ್ ಏಪ್ರಿಲ್ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ದ್ವಿತೀಯ ಪಿ ಯು ಸಿ ಅದರಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ನಡೀತದೆ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ದ್ವಿತೀಯ ಪಿ ಯು ಸಿ ಮಾರ್ಚ್ ಒಂದರಿಂದ ಹತ್ತೊಂಬತ್ತರವರೆಗೂ ನಿಮಗೆ ಪರೀಕ್ಷೆ ನಡೀತದೆ ಅಂತ ಹೇಳಿದ್ದಾರೆ ಮಾರ್ಚ್ ಒಂದರಿಂದ ಹತ್ತೊಂಬತ್ತು ದ್ವಿತೀಯ ಪಿ ಯು ಸಿ ಮಾರ್ಚ್ ಇಪ್ಪತ್ತರಿಂದ ಏಪ್ರಿಲ್ ಏಪ್ರಿಲ್ ಎರಡರವರೆಗೂ ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ನಡೀತವೆ ಅಂತ ಹೇಳಿದ್ದಾರೆ ಪಿ ಯು ಸಿ ಬಂದ್ಬಿಟ್ಟು ಬೆಳಗ್ಗೆ ಹತ್ತರಿಂದ ಒಂದು ಅಂದರೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೂ ನಡೀತದೆ ಎಸ್ ಎಸ್ ಎಲ್ ಸಿ ಬಂದ್ಬಿಟ್ಟು ಹತ್ತರಿಂದ ಮಧ್ಯಾಹ್ನ ಒಂದು ಕಾಲವರೆಗೂ ನಡೀತದೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ ಕೇಸ್ ಎಲ್ಲಿ ನಿಮ್ದು ಆಕ್ಷೇಪಣೆ ಇದ್ದರೆ ಟೈಮ್ ಟೇಬಲ್ ಅಲ್ಲಿ ಡಿಸೆಂಬರ್ ಹದಿನಾರರೊಳಗೆ ನೀವು ಸಲ್ಸ್ಬೇಕು ಅಂತೇಳಿ ಕೆ ಎ ಆಫೀಸ್ ಮೇಲ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಆಫೀಸ್ ಕೂಡ ನೀವು ಸಲ್ಲಿಸಬಹುದು ಇಲ್ಲಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿದ್ದಾರೆ ಪಿ ಯು ಇದು ಯಾಕೆ ಆಯ್ತು ಅಂದ್ರೆ ಹದಿನೈದು ನಿಮಿಷ ಡೌನ್ ಮಾಡಿ ಕಡಿಮೆ ಮಾಡಿದ್ದಾರೆ ರೀತಿಯ ಪಿ ಯು ಸಿ ನಿಮಗೆ ಗೊತ್ತಿರೋ ಹಾಗೆ ರೀಸನ್ ಇಷ್ಟೇ ಕೆಲವೊಂದು ಕಾರಣದಿಂದ ಹದಿನೈದು ನಿಮಿಷ ಡೌನ್ ಮಾಡಿದ್ರು ಸ್ನೇಹಿತರೆ ಟೈಮ್ ಟೇಬಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಕೊಟ್ಟಿರ್ತೀವಿ ಅಲ್ಲಿ ನೋಡಬಹುದು ದ್ವಿತೀಯ ಪಿಯುಸ್ ಬಂದ್ಬಿಟ್ಟು ಮಾರ್ಚ್ ಒಂದು ಕನ್ನಡ ಅರೇಬಿಕ್ ಇರುತ್ತೆ ಮಾರ್ಚ್ ಒಂದು ಮಾರ್ಚ್ ಮೂರು ಶಿಕ್ಷಣಶಾಸ್ತ್ರ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಬಿಸಿನೆ ಸ್ಟಡೀಸು ಮಾರ್ಚ್ ನಾಲ್ಕು ತಮಿಳು ತೆಲುಗು ಮಲಯಾಳ ಇದರದು ಮಾರ್ಚ್ ಐದು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಮಾರ್ಚ್ ಏಳು ಇತಿಹಾಸ ಭೌತಶಾಸ್ತ್ರ ಮಾರ್ಚ್ ಎಂಟು ಹಿಂದಿ ಮಾರ್ಚ್ ಹತ್ತು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಮಾರ್ಚ್ ಹನ್ನೆರಡು ಮನಂಶಾಸ್ತ್ರ ರಾಸಾಯನಶಾಸ್ತ್ರ ಮೂಲಗಣಿತ ಮಾರ್ಚ್ ಹದಿಮೂರು ಅರ್ಥಶಾಸ್ತ್ರ ಮಾರ್ಚ್ ಹದಿನೈದು ಇಂಗ್ಲೀಷ್ ಮಾರ್ಚ್ ಹದಿನೇಳು ಭೂಗೋಳಶಾಸ್ತ್ರ ಜೀವಶಾಸ್ತ್ರ ಮಾರ್ಚ್ ಹದಿನೆಂಟು ಸಮಾಜಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಮಾರ್ಚ್ ಹತ್ತೊಂಬತ್ತು ಹಿಂದೂಸ್ತಾನಿ ಸಂಗೀತ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಇದು ನಿಮ್ಗೆ ನಿಮ್ಗೆ ಯಾವೆಲ್ಲ ಇದೆ ಸಬ್ಜೆಕ್ಟ್ ಮೇಲೆ ಗೊತ್ತಾಗುತ್ತೆ ಏನೆಲ್ಲ ಬರೀಬೇಕು ಅಂತೆಲ್ಲ ನಿಮ್ಗೆ ಯಾವುದಿದೆ ಅದನ್ನು ಬರೀಬೇಕಾಗುತ್ತೆ ಎಸ್ ಎಲ್ ಸಿ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತು ಪ್ರಥಮ ಭಾಷೆ ಕನ್ನಡ ಮಾರ್ಚ್ ಇಪ್ಪತ್ತೆರಡು ಸಮಾಜ ವಿಜ್ಞಾನ ಮಾರ್ಚ್ ಇಪ್ಪತ್ತ್ನಾಲ್ಕು ದ್ವಿತೀಯ ಭಾಷೆ ಮಾರ್ಚ್ ಇಪ್ಪತ್ತೇಳು ಗಣಿತ ಮಾರ್ಚ್ ಇಪ್ಪತ್ತೊಂಬತ್ತು ತೃತೀಯ ಭಾಷೆ ಎ ಒನ್ ಏಪ್ರಿಲ್ ಒಂದು ಜಿ ಟಿ ಎಸ್ ಏಪ್ರಿಲ್ ಎರಡು ವಿಜ್ಞಾನ ಏಪ್ರಿಲ್ ಎರಡಕ್ಕೆ ವಿಜ್ಞಾನಕ್ಕೆ ಕೊನೆ ಆಗುತ್ತೆ ಇಲ್ಲಿ ಮಾರ್ಚ್ ಹತ್ತೊಂಬತ್ತಕ್ಕೆ ಹಿಂದೂಸ್ತಾನ ಸಂಗೀತಗಳಲ್ಲಿ ಕೊನೆ ಆಗುತ್ತೆ ಇನ್ನು ಕಂಪ್ಯೂಟರ್ ಅವರಿಗೆ ಕಂಪ್ಯೂಟರ್ ಮತ್ತು ಸಮಾಜಶಾಸ್ತ್ರ ಅದೆಲ್ಲ ಮಾರ್ಚ್ ಹದಿನೆಂಟಕ್ಕೆ ಕೊನೆ ಆಗುತ್ತೆ ಪಿ ಯು ಸಿ ಅವರಿಗೆ ಇನ್ನು ಉಳಿದವರಿಗೆ ಬಯಾಲಜಿ ಇದ್ದವರಿಗೆ ಮಾರ್ಚ್ ಹದಿನೇಳಕ್ಕೆ ಎಂಡ್ ಆಗುತ್ತೆ ಅದನ್ನು ಕೂಡ ಗಮನಿಸಬಹುದು ಎರಡು ಟೈಮ್ ಟೇಬಲ್ ಬೇಕಾದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ನೋಡಿ ಇದೇ ರೀತಿ ಹೆಚ್ಚಿನ ವೀಡಿಯೋವಾಗಿ ನಮ್ಮನ್ನು ಫಾಲೋ